ನೆಹರು ಯುವ ಕೇಂದ್ರ ಉಡುಪಿ ನಂದಳಿಕೆ ಅಪ್ಪ ನಟ್ಕ ಶ್ರೀ ದುರ್ಗಾ ಪರಮೇಶ್ವರ ಪ್ರೆಸ್ ಕ್ಲಬ್ ರಿಜಿಸ್ಟರ್ ಮತ್ತು ಕಾರ್ಕಳ ತಾಲೂಕು ಕರ ಸಾಹಿತ್ಯ ಪರಿಷತ್ತಿನ ಸಹಿತ ಆಶ್ರಯದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನಾಚರಣೆ ಹಾಗೂ ವಿಶ್ವ ಮಾನವ ದಿನಾಚರಣೆ ಕಾರ್ಯಕ್ರಮವನ್ನ ಅಪ್ಪ ನಟ್ಕ ಫ್ರೆಂಡ್ಸ್ ಕ್ಲಬ್ನ ರಂಗಮಂದಿರದಲ್ಲಿ ಜರುಗಿಸಲಾಯಿತು. ಕಾರ್ಕಳ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟ ಪೂರ್ವಾಧ್ಯಕ್ಷರಾದ ಕುಂಡಲಿ ಪ್ರಭಾಕರ್ ಶೆಟ್ಟಿ ಅವರು ಕುವೆಂಪು ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ದೀಪ ಬೆಳಗಿಸಿ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿ, ಕುವೆಂಪು ಅವರು ಯಾವುದೇ ಜಾತಿಗೆ ಸಲ್ಲಿದವರಾದವರು. ವೈಚಾರಿಕ ಪ್ರಜ್ಞೆಯೊಂದಿಗೆ ಪರಿಪೂರ್ಣವಾಗಿ ಅರಳಿದ ಬದುಕು ಅವರ ತಕ್ಕಿತ್ತು ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ನಂದಳಿಕೆ ಅಬನಟ್ಕ ಶ್ರೀ ದುರ್ಗಾ ಪರಮೇಶ್ವರ ಫ್ರೆಂಡ್ಸ್ ಕ್ಲಬ್ನ ಸಂಚಾಲಕರಾದ ಅಬನಟ್ಕ ಸಂದೀಪ್ ವಿ ಪೂಜಾರಿ, ಪೂರ್ವಾಧ್ಯಕ್ಷರಾದ ಸತೀಶ್ ಪೂಜಾರಿ ಅಬನಟ್ಕ, ಉದಯ್ ಅಂಜನ್ ಬೋಳ, ಉಪಾಧ್ಯಕ್ಷ ಸುರೇಶ್ ಅಬನಟ್ಕ, ಕಾರ್ಯದರ್ಶಿ ಸುರೇಶ್ ಕಾರ್ಸಬೈಲು, ಕೋಶಾಧಿಕಾರಿ ವೀಣಾ ಪೂಜಾರಿ ಸೇರಿದಂತೆ ಮಹಿಳಾ ಸಂಘಟನೆ ಕಾರ್ಯದರ್ಶಿ ಸಂದೇಶ್ ಶೆಟ್ಟಿ, ಭಜನಾ ಮಂಡಳಿಯ ಅಧ್ಯಕ್ಷೆ ಸುಲೋಚನಾ ಕೋಟ್ಯಾನ್ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ನಾವು ವಿಶ್ವ ಮಾನವನ ಜಾತಿ ಧರ್ಮ ಭಾಷೆ ಇವೆಲ್ಲ ಕೊಟ್ಟು ಪಾಡುಗಳನ್ನ ನಾವು ಮೀರಿ ನಾವು ನಿಲ್ಲಬೇಕು. ಎಲ್ಲ ತತ್ವದಲ್ಲೇ ಮೀರಿ ನಿರ್ದಂತ್ರದಿಂದ ತಂತ್ರವಾಗಿ ಏರಿ ಓ ನನ್ನ ಚೇತನ ಹಾಗೂ ನೀನು